ಬೆಳಗಿನ ಶುಭೋದಯ ಪ್ರೀತಿಯ ಮಕ್ಕಳೇ ನೀವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ ನಾನು ಆಂಜಲ ಶಾಲೆಯ ಶಿಕ್ಷಕಿ ಮಿಸ್ಸಸ್ ಸವರಿಯಮ್ಮ ಯುಕೆಜಿ ಕನ್ನಡ ತರಗತಿಗೆ ನಿಮಗೆ ಸ್ವಾಗತ ಕಳೆದ ತರಗತಿಗಳಲ್ಲಿ ನೀವು ಕ ಮತ್ತು ಖ ಅಕ್ಷರಗಳ ಗುಣಿತಾಕ್ಷರಗಳು ರಚನೆಯಾಗುವ ಬಗ್ಗೆ ಕಲಿತುಕೊಂಡಿರಿ ಅವುಗಳು ರಚನೆಯಾಗುವ ರೀತಿಯನ್ನು ನೀವು ಅರ್ಥ ಮಾಡಿಕೊಂಡರೆ ಉಳಿದ ಅಕ್ಷರಗಳಿಗೂ ಸಹ ಕಾಗುಣಿತಾಕ್ಷರಗಳನ್ನು ಸುಲಭವಾಗಿ ರಚಿಸಬಹುದು ಎಲ್ಲ ಅಕ್ಷರಗಳಿಗೂ ಕ ಪ್ಲಸ್ ಅ ಖ ಎಂದು ಬರೆಯುವ ಅಗತ್ಯವಿಲ್ಲ ಅವುಗಳು ಹೇಗೆ ಉಂಟಾಗಿವೆ ಎಂದು ಅರ್ಥ ಮಾಡಿಕೊಂಡರೆ ಸಾಕು ಈ ದಿನ ನಾವು ಗ ಹಾಗೂ ಘ ಅಕ್ಷರಗಳ ಕಾಗುಣಿತಾಕ್ಷರಗಳನ್ನು ಹೇಗೆ ಹೇಳುತ್ತಾ ಬರೆಯುವುದು ಎಂಬುದನ್ನು ನೋಡೋಣ ಗ ತಲೆಗಟ್ಟು ಗ ಗಿಳಿ ಗ ಗುಡಿಸು ಗಿ ಗ ಗುಡಿಸು ದೀರ್ಘ ನುಡಿದು ದೀರ್ಘ ಗಿ ಗ ಕೊಂಬು ಗೊಂಬಿಂದಿಳಿ ಗೂ ಗ ವಟ್ರಸುಳಿ ಗೃ ಗೇತ್ವ ಗೇ ಗೇತ್ವನ್ ದೀರ್ಘ ಗೇ ಗ ಐತ್ವ ಗೈ ಗ ಗೋತ್ವ ಗೋ ಗ ಗೋತ್ವನ್ ದೀರ್ಘ ಗೋ ಗ ಔತ್ವ ಗೌ ಗ ಒನ್ ಸೊನ್ನೆ ಗಂ ಗ ಕೆರ್ ಸೊನ್ನೆ ಗಹ ಹಾಗೆಯೇ ಘ ಘ ತಲಗಟ್ಟು ಘ ಘಗಿಳಿ ಘ ಘ ಗುಡಿಸು ಘಿ ಘ ಗುಡಿಸು ದೀರ್ಘ ಘೀ ಘ ಕೊಂಬು ಘು ಘ ಕೊಂಬಿಂದಿಳಿ ಘೂ ಘ ವಟ್ರಸುಳಿ ಘೃ ಘ ಏತ್ವ ಘೇ ಘ ಏತ್ವನ್ ದೀರ್ಘ ಘೇ ಘ ಐತ್ವ ಘೈ ಘ ಓತ್ವ ಘೋ ಘ ಓತ್ವನ್ ದೀರ್ಘ ಘೋ ಗ ಔತ್ವ ಘೌ ಗ ಒನ್ ಸೊನ್ನೆ ಘಂ ಘಕ್ಕೆ ಎರಡು ಸೊನ್ನೆ ಗಹ ಮನೆಯಲ್ಲಿ ಇವುಗಳನ್ನು ಬರೆದು ಕಲಿಯಿರಿ ಧನ್ಯವಾದಗಳು